ಶಿವಮೊಗ್ಗದಲ್ಲಿ ಕರೋನಾ ಪೀಡಿತರಿಗಾಗಿ ಮೆಗಾನ್ ಆಸ್ಪತ್ರೆಯಲ್ಲಿ ತೆರೆಯಲಾಗಿರುವ ಕರೋನಾ ಕೇರ್ ಸೆಂಟರ್ನಲ್ಲಿದ್ದ 500 ಬೆಡ್ಗಳು ಭರ್ತಿಯಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಬೆಡ್ಗಳನ್ನು ಜಿಲ್ಲಾಡಳಿತ ಗುರುತಿಸುತ್ತಿದೆ. ಈ ಕುರಿತು ಜಿಲ್ಲಾಧಿಕಾರಿ ಶಿವಕುಮಾರ್ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದು, ಭದ್ರಾವತಿ ಹಾಗೂ ಶಿಕಾರಿಪುರಗಳಲ್ಲಿ 500 ಬೆಡ್ ಆಸ್ಪತ್ರೆ ಸಿದ್ಧ ಮಾಡಲಾಗುತ್ತಿದೆ. ಇದಲ್ಲದೆ ಹೆಚ್ಚುವರಿಗಾಗಿ 400 ಬೆಡ್ಗಳನ್ನು ವ್ಯವಸ್ಥೆ ಮಾಡಲಾಗುತ್ತಿದೆ. ಅಲ್ಲದೆ ಚಿಕಿತ್ಸೆ ನೀಡಲು ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಮಾತುಕತೆ ನಡೆಸಲಾಗುತ್ತಿದೆ. ಈಗಾಗಲೇ 37 ಜನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಹೋಮ್ ಐಸೋಲೇಷನ್ ಆಗಲು ಆಸಕ್ತಿ ಇರುವವರಿಗೂ ಅವಕಾಶ ಮಾಡಿಕೊಡಲಾಗುತ್ತಿದೆ ಎಂದರು. ಇತ್ತೀಚೆಗೆ ಹೆಚ್ಚು ಹೆಚ್ಚು ಪರೀಕ್ಷೆ ಮಾಡುತ್ತಿರುವುದರಿಂದ ಪಾಸಿಟಿವ್ ಸಂಖ್ಯೆ ಕೂಡ ಹೆಚ್ಚು ಬರುತ್ತಿದೆ ಎಂದು ತಿಳಿಸಿದರು. ಇದುವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ 27,029 ಜನರ ಒಂದು ಸ್ವಾಬ್ ಅನ್ನು ನಾವು ತೆಗೆಸಿದ್ದೀವಿ. ಅದರಲ್ಲಿ 24,899 ಸ್ಯಾಂಪಲ್ಸ್ ಗಳು ರಿಸಲ್ಟ್ ನಮಗೆ ನೆಗೆಟಿವ್ ಅಂತ ಬಂದಿದೆ. 1727 ಸ್ಯಾಂಪಲ್ ಗಳ ರಿಸಲ್ಟ್ ನಮಗೆ ಪಾಸಿಟಿವ್ ಅಂತ ಬಂದಿದೆ. ಇದುವರೆಗೆ ಗುಣಮುಖವಾಗಿ ಮನೆಗೆ ವಾಪಸ್ ತೆರಳಿದವರ ಸಂಖ್ಯೆ 925. ಇದುವರೆಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿ ಪೇಷಂಟ್ಸ್ ಇರುವವರು 771. ಇವರನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ರೀತಿಯ ಒಂದು ಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಯಾರು ಎಸಿಂಪ್ಟಮೆಟಿಕ್ ಮತ್ತು ತುಂಬ ಮೈಲ್ಡ್ ಸಿಂಪ್ಟಮ್ಸ್ ಇದೆಯೋ ಅವರನ್ನು ಟ್ರೀಟ್ ಮಾಡಲಿಕ್ಕೆ ಕೋವಿಡ್ ಕೇರ್ ಸೆಂಟರ್ಸ್ಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಯಾರ್ಯಾರಿಗೆ ಸ್ವಲ್ಪ ಮೈಲ್ಡ್ ಸೀರಿಯಸ್ಗಿಂತ ಕಡಿಮೆ ಇದ್ದಾರೋ ಅವರನ್ನು ಟ್ರೀಟ್ ಮಾಡಲಿಕ್ಕೆ DCHC ಅಂತ ಡೆಡಿಕೇಟೆಡ್ ಕೋವಿಡ್ ಹೆಲ್ತ್ ಕೇರ್ ಸೆಂಟರ್ ಅಂತ ಅದನ್ನು ಮಾಡಿದ್ದೀವಿ. ಯಾರಿಗೆ ತುಂಬ ಸಿಂಪ್ಟಮೆಟಿಕ್ ಆಗಿದೆ, ಯಾರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವೈದ್ಯಕೀಯ ಒಂದು ಕಾನ್ಸಂಟ್ರೇಷನ್ ಬೇಕಾಗಿದೆ, ಅವರಿಗೆ ನಾವು ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟಲ್ ಅಂತ ಮೆಗನ್ ಹಾಸ್ಪಿಟಲ್ನಲ್ಲಿ ಮಾಡಿದ್ದೀವಿ. ಈಗ ಕೋವಿಡ್ ಕೇರ್ ಸೆಂಟರ್ಗೆ ಸಂಬಂಧಪಟ್ಟಾಗ ಇಲ್ಲಿ ತನಕ ನಮ್ಮ ಜಿಲ್ಲೆಯಲ್ಲಿ 436 ಜನ ಅಲ್ಲಿ ವೈದ್ಯಕೀಯ ಸೇವೆಯನ್ನು ಪಡೀತಾ ಇದ್ದಾರೆ. ನಮ್ಮಲ್ಲಿ ಟೋಟಲ್ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಅಂತ ಇಲ್ಲಿ ತನಕ ಒಂದು 550 ಬೆಡ್ಸ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ತನಕ 436 ನಮ್ಮದು ಆಕ್ಯುಪೈ ಆಗಿದೆ. ಈಗ ಹತ್ರ ಅದು ಆಕ್ಯುಪೈ ಆಗ್ತಾ ಬರುವ ಕಾರಣದಂದು ಭದ್ರಾವತಿ ಮತ್ತು ಶಿಕಾರಿಪುರನಲ್ಲಿ ಮತ್ತೆ 2 ಕೋವಿಡ್ ಕೇರ್ ಸೆಂಟರ್ಗಳನ್ನು ಏನು ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವೋ ಅದನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ನಮಗೆ ಒಂದು 300 ಬೆಡ್ಸ್ ಎಕ್ಸ್ಟ್ರಾ ಸಿಗ್ತದೆ. ಒಂದು ವೇಳೆ ಅದು ಕೂಡ ನಾಳೆ ನಾಡಿದ್ದು ಫಿಲ್ ಆಗಿದ್ದರೆ ತಕ್ಷಣ ಇನ್ನೂ ಕೋವಿಡ್ ಕೇರ್ ಸೆಂಟರ್ಗಳ ಅವಶ್ಯಕತೆ ಬಂದರೆ ಅದಕ್ಕೂ ಕೂಡ ಸ್ಪಂದಿಸುವ ನಿಟ್ಟಿನಲ್ಲಿ 400 ಬೆಡ್ಗಳು ಇನ್ನೂ ಹೆಚ್ಚಿನ ಒಂದು ಇದನ್ನು ಮಾಡಿಕೊಳ್ಳಲಿಕ್ಕೆ ನಾವು ತಯಾರಿದ್ದೀವಿ. ಇದರ ಜೊತೆಗೆ ನಾವು ಖಾಸಗಿ ಆಸ್ಪತ್ರೆಗಳು ಹಾಗೂ ಹೋಮ್ ಕ್ವಾರಂಟೈನ್ ವ್ಯವಸ್ಥೆಗಳನ್ನು ಕೂಡ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಅದನ್ನು ನಾನು ಮುಂದೆ ಹೇಳ್ತೇನೆ. ಪ್ರತಿ ಕೆಲವೊಬ್ಬರು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನಾವು ಇದನ್ನು ಟ್ರೀಟ್ಮೆಂಟನ್ನು ಪಡಿತೀವಿ ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅವ್ರಿಗೂ ಕೂಡ ಕೋವಿಡ್ಗೆ ಸಂಬಂಧಪಟ್ಟಾಗ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. ಇಲ್ಲಿ ತನಕ ನಮ್ಮ ಜಿಲ್ಲೆಯಲ್ಲಿ ಅರೌಂಡ್ 37 ಜನ ಈ ಒಂದು ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. 37 ಪಡಿತಾ ಇದ್ದಾರೆ. ನಮ್ಮ ಇದರ ಸರ್ಕಾರ ವತಿಯಿಂದ ನಾವು ನಮ್ಮಲ್ಲಿ ಇರುವ ಫೆಸಿಲಿಟಿನಲ್ಲಿನೇ ಇನ್ನೂ ಕಂಪ್ಲೀಟ್ ಫಿಲ್ ಆಗದೇ ಇರುವ ಕಾರಣಕ್ಕೆ ನಾವು ರೆಫರ್ ಮಾಡೋಕ್ಕೆ ಇನ್ನೂ ಶುರು ಮಾಡಿಲ್ಲ. ಬಟ್ ಆದರೆ ನಾವು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸೊಂದಿಗೆ 2-3 ಮೀಟಿಂಗನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ನಿಮಗೆ ಯಾವಾಗ ಬೇಕಾಗ್ತದೆ ಆವಾಗ ತಕ್ಷಣ ನೀವು ಹೇಳಿದ ತಕ್ಷಣ ಸ್ಪಂದಿಸ್ತೀವಿ ಅಂತ ಹೇಳಿದರು. ಮೋಸ್ಟ್ಲಿ ಇನ್ನೂ ಒಂದೆರಡು ದಿವಸಗಳಲ್ಲಿ ನಾವು ಫಸ್ಟ್ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನಿಂದ ಸ್ಟಾರ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಅವರು ನಮಗೆ ಒಂದು 300+ ಬೆಡ್ಗಳನ್ನು ನಾವು ಸರ್ಕಾರ ವ್ಯವಸ್ಥೆಗೋಸ್ಕರ ಕಾಯ್ದಿರಿಸ್ತೀವಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಇನ್ಸ್ಪೆಕ್ಷನ್ ಇದೆ, ಅಲ್ಲಿ ಹೋಗಿಬಿಟ್ಟು ನಾವು ನೋಡ್ತೀವಿ ಎಲ್ಲ ನಮ್ಮ ಸರ್ಕಾರ ಇದು ಪ್ರಕಾರ ಇದೆಯಂತ. ಅದರಲ್ಲಿ ಒಂದು 100 ಆಕ್ಸಿಜನೇಟೆಡ್ ಬೆಡ್ ಕೂಡ ನಮಗೆ ಸಿಗ್ತದೆ. ಸೊ ಆ ರೀತಿಯಲ್ಲಿ ಫಸ್ಟ್ ಸ್ಟೆಪ್ ಒಂದು ವೇಳೆ ಅವಶ್ಯಕತೆ ಇದ್ದರೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಆ ಬಾಕಿ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳು ಕೂಡ ನಮಗೆ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಕ್ಕೆ ನಮ್ಮ ಕೋವಿಡ್ ಪೇಷಂಟ್ಸ್ಗಳನ್ನು ಮತ್ತು ಇತ್ಯಾದಿ ವ್ಯವಸ್ಥೆಗಳಿಗೆ ಸೂಕ್ತ ಆಗ್ತಂಥ ನಿಟ್ಟಿನಲ್ಲಿ ನಮ್ಮ KPMA ಟೀಮ್ ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡ್ತಾ ಇದೆ. ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಯಾವುದ್ಯಾವ ಸಂಸ್ಥೆ ಅವರೇ ಕೊಡ್ತೀವಿ ಅಂತ ಅಪೇಕ್ಷೆ ಇದ್ದರೂ ಅದು ಸೂಕ್ತತೆ ನೋಡಿಕೊಂಡು ನಾವು ಅಲ್ಲಿ ಪೇಷಂಟ್ಸ್ಗಳನ್ನು ನಾವು ಇಟ್ಕೊಳ್ಳೋ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಮುಂದೆ ನಾವು ಇದು ಮಾಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಡೆಡಿಕೇಟೆಡ್ ಹಾಸ್ಪಿಟಲ್ ನಮ್ಮ ಮೆಗ್ಗನಲ್ಲಿ ಆಲ್ರೆಡಿ 28 ವೆಂಟಿಲೇಟರ್ಸ್ಗಳಿದೆ. HFNC ಅಂತ ಒಂದು ಎಕ್ವಿಪ್ಮೆಂಟ್ ಇದೆ, ಅದು ಕೂಡ ಹತ್ತಿದೆ. ಇದನ್ನು ಹೊರತುಪಡಿಸಿ ಸರ್ಕಾರ ಹಂತದಲ್ಲಿ ನಾವು ಮನವಿಯನ್ನು ಮಾಡಿದ್ದೀವಿ, ಅದಕ್ಕೆ ಸ್ಪಂದನೆ ಮಾಡಿ 22 ವೆಂಟಿಲೇಟರ್ HFNCಗಳನ್ನು ಕೂಡ ಕಳಿಸ್ಕೊಡ್ತೀವಿ ಅಂತ ಮಾತನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇವತ್ತು ಒಂದು ಬ್ಯಾಚ್, ಟ್ಯೂಸ್ಡೇಗೆ ನಂತರ ಇನ್ನೊಂದು ಬ್ಯಾಚ್ ಬರುವ ಸಾಧ್ಯತೆಗಳಿದೆ. ಇದನ್ನು ಹೊರತುಪಡಿಸಿ ಮುಂದಿನ ದಿವಸಗಳಲ್ಲಿ ತಯಾರಿನೂ ಕೂಡ ಮಾಡ್ಕೋಬೇಕು ಅಂತಂದ ಒಂದು ನಿಟ್ಟಿನಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಕನಿಷ್ಠ 50 ಬೆಡ್ಡೆಡ್ ಆಕ್ಸಿಜನ್ ಸಪ್ಲೈ ಇರುವ ವ್ಯವಸ್ಥೆಯನ್ನು ಮಾಡಬೇಕಂತ ಒಂದು ನಿರ್ಧಾರವನ್ನು ಸರ್ಕಾರ ತಗೊಂಡಿದೆ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ 450 ಬೆಡ್, ಈಗೇನು ನಮ್ಮದು 100 ಸೂಪರ್ ಸ್ಪೆಷಾಲಿಟಿ ಬ್ಲಾಕ್, 100 ಏನು ಓಲ್ಡ್ ಬ್ಲಾಕ್ ಇದೆ, ಅದನ್ನು ಹೊರತುಪಡಿಸಿ ಇನ್ನೊಂದು 450 ಮಾಡಲಿಕ್ಕೆ ಕೂಡ ರಾಜ್ಯ ಸರ್ಕಾರ ಅದು ಆಲ್ರೆಡಿ ಟೆಂಡರನ್ನು ಫ್ಲೋಟ್ ಮಾಡಿದೆ.
ಅದು ಕೂಡ ನಮಗೆ ಒಂದು 15 20 ಡೇಸ್ ನಲ್ಲಿ ಕೆಲಸ ಮುಗಿತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಎಲ್ಲವನ್ನೂ ಕೂಡ ಫ್ಯೂಚರ್ ತಯಾರಿಗೆ ಇಲ್ಲಿ ತನಕ ನಮಗೆ ಅಷ್ಟು ಮಟ್ಟಕ್ಕೆ ಯೂಸ್ ಮಾಡುವ ಒಂದು ಪರಿಸ್ಥಿತಿ ಬಂದಿಲ್ಲ ಬಟ್ ಆದ್ರೆ ಎಚ್ಎಫ್ಎನ್ಸಿ ಯ ಬಳಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಾವು ಜಲ್ದಿ ಐಡೆಂಟಿಫೈ ಮಾಡುವ ಮುಖಾಂತರ ಅವರು ವೆಂಟಿಲೇಟರ್ ಅಥವಾ ಎಚ್ಎಫ್ಎನ್ಸಿ ಅನ್ನು ರೀಚ್ ಮಾಡುವುದನ್ನು ತಡೆಗಟ್ಟಬಹುದು ಬಟ್ ಕೆಲವೊಬ್ಬರಿಗೆ ಏನು ಬರ್ತಾರೋ ಅವರಿಗೆ ಜಾಸ್ತಿ ಕೋಮಾರ್ಬಿಡಿಟೀಸ್ ಇರುವುದರಿಂದ ಅದನ್ನು ರೀಚ್ ಆ ಒಂದು ವ್ಯವಸ್ಥೆ ಮೇಲೆ ಡಿಪೆಂಡೆಂಟ್ ಆಗುವ ಪರಿಸ್ಥಿತಿನ ಆಗ್ತಾ ಇದೆ।